ಅಮೃತಧಾರ ಗೋಶಾಲೆಯಲ್ಲಿ ಈ ದಿನ ಹಬ್ಬ ಅಂತಲೇ ಹೇಳಬಹುದು. ಏಕೆಂದರೆ ಮಾರ್ವಾಡಿಗಳು ಗೋವನ್ನು ತಾಯಿಯಂತೆ ಪೂಜಿಸುತ್ತಾ ಬಂದಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಗೋರಕ್ಷಕ ಮಹೇಂದ್ರ ಮೋನತ್, ಬಂದ ಜನರಿಗೆ ಎಲ್ಲ ದೇವತೆಗಳು ಈ ಗೋವಿನಲ್ಲಿಯೇ ಇದೆ ಎಂದು ಗೋವನ್ನು ರಕ್ಷಿಸಿ ಪೂಜಿಸಿ ಎಂದು ಹೇಳಿದರು. ಮನರಂಜನೆ ಕಾರ್ಯಕ್ರಮ, ಅನ್ನದಾನ ನಡೆಯಿತು. ಸುಮಾರು 20,000 ಹೆಚ್ಚು ಜನ ಭಾಗವಹಿಸಿದರು. ಅಮೃತಧಾರ ಗೋಶಾಲಾ ಏಕ ದಿನ ಗೋ ಸೇವಾ ಕೆ ನಾಮ್ ಇಂದು ಇಲ್ಲಿ ಶ್ರದ್ಧೆ, ಸೇವೆ, ಸಮರ್ಪಣ, ಸಂಸ್ಕೃತಿ, ಸದ್ಭಾವನೆ, ಸಂಸ್ಕಾರದ ವಿಶಿಷ್ಟವಾದ ಸಂಗಮ. ಗೋ ನಮ್ಮ ಸಂಸ್ಕೃತಿ, ನಮ್ಮ ಸಂಪತ್ತು, ನಮ್ಮ ಆಚಾರ ವಿಚಾರಗಳ ಸಂಕೇತ. ಇಲ್ಲಿ ಮಾಡ್ತಾ ಇರೋ ಗೋ ಸೇವೆ ಅದು ನಮ್ಮ ಕರ್ತವ್ಯ, ಮತ್ತು ಪ್ರತಿಯೊಬ್ಬ ಭಾರತೀಯ ಮಾಡಬೇಕಾಗಿರೋದು ಕೆಲಸ. ಸತ್ಯಂ ಶಿವಂ ಸುಂದರಂ ಅಹಿಂಸಾ ಪರಮೋ ಧರ್ಮ ಗಾವು ವಿಶ್ವಸ್ಯ ಮಾತರ. ಭಾರತ ಕೃಷಿ ಪ್ರಧಾನ ದೇಶ, ಕೃಷಿಯ ಮೂಲಾಧಾರ ಗೋ. ತಾಯಿ ಹಾಲು ಕೆಲಕಾಲ, ಗೋವಿನ ಹಾಲು ಚಿರಕಾಲ. ತುರು ಮತ್ತು ಕರು ಇರದ ಊರು ನರಕ ಎಂದರು ಪುರಂದರು. ನಾವು ಗೋವುಗಳನ್ನು ಪಾಲಿಸುತ್ತಿಲ್ಲ, ಗೋವುಗಳೇ ನಮ್ಮನ್ನು ಪಾಲಿಸುತ್ತಿದೆ. ಗೋ ಸಂಸ್ಕೃತಿ ಕ್ಷೀರ ಕನ್ನಡ, ಮೊದಲಾಗಿ ಉಳಿಸೋಣ ಸಂಸ್ಕೃತಿ, ತಾನಾಗಿ ಉಳಿಯುತ್ತೆ ಕನ್ನಡತನ. ಹಸುವೇ ಸತ್ಯ, ಹಾಲೇ ನಿತ್ಯ, ಗೋವಿಗೆ ಮಾತ್ರ ಹತ್ಯ ಭಾಗ್ಯ. ಇದು ಯಾವ ದೌರ್ಭಾಗ್ಯ? ಬೇಡ ಬೇಡ ಗೋ ಹತ್ಯೆಗೆ ಸಮರ್ಥನೆಗಳು, ಕಾರಣಗಳು, ಪ್ರಚೋದನೆಗಳು. ಜನನಿ ನಂತರ ಜಗದಲ್ಲಿ ಹಸುವೆ ಅಮ್ಮ, ಮಾತು ಆಡದ ಮಾತೆ ಕಾಪಾಡೋಣ. ಜಯ ಮಾತರಂ, ವಂದೇ ಗೋ ಮಾತರಂ. ನಮ್ಮ ದೇಶದ ರೈತ ಮತ್ತು ಗೋವಿನ ಸಂಬಂಧ ರಾಮಾಯಣದ ಶ್ರೀರಾಮ ಮತ್ತು ಹನುಮಾನ್ ಸಂಬಂಧವಿದೆ. ರೈಯ ಮತ್ತು ಗೋವು ಇವರು ಇಬ್ಬರನ್ನು ಗೌರವಿಸಿ, ಆರಾಧಿಸಿ, ಪೂಜಿಸಿ ನಮ್ಮ ದೇಶದಲ್ಲಿ ನೆಮ್ಮದಿಯಾಗಿ ಜೀವಿಸಲು ಅವಕಾಶ ಮಾಡಿಕೊಟ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ನಮ್ಮ ದೇಶಕ್ಕೆ ಬೇರೆ ಒಂದು ಇಲ್ಲ. ಅಳಿವಿನ ಅಂಚಿನಲ್ಲಿರುವ ಭಾರತೀಯ ಗೋತಳಿಗಳ ಸಂರಕ್ಷಣೆ, ಸಂವರ್ಧನೆ, ಸಂಶೋಧನೆ ಇದೇ ಮೊದಲಾದವುಗಳು ನಮ್ಮ ಧ್ಯೇಯವಾಗಿದೆ. ಸುಮಾರು 15 ಹಿಂದೆ ಗುರುಪ್ರೇರಣೆಯಿಂದ ಈ ಜಾಗದಲ್ಲಿ ನಾವು ಈ ಗೋಶಾಲೆಯನ್ನು ಪ್ರಾರಂಭಿಸಿದ್ದೆವು. 25 ಗೋಗಳನ್ನು ಇಟ್ಟುಕೊಂಡು ನಾವು ಪ್ರಾರಂಭಿಸಿದ ಗೋಶಾಲೆ ಈಗ 450 ಹೆಚ್ಚು ಹಸುಗಳನ್ನು ನಾವು ಸಾಕಿ ಸಲಹಿಸ್ತಾ ಇದ್ದೀವಿ. ಮುಖ್ಯವಾಗಿ ದೇಶಿ ಗೋತಳಿಗಳ ಸಂರಕ್ಷಣೆ ಅಂದರೆ ವಿಲಾಯತ್ ಗೋವುಗಳು ಗೋವುಗಳನ್ನು ಅಂತಲ್ಲ, ಆದರೆ ನಮ್ಮ ದೇಶಿ ಗೋತಳಿಗಳು ಬಹಳ ವಿಶಿಷ್ಟವಾದ್ದು. ಅದರಲ್ಲಿ ಪ್ರತಿಯೊಂದು ಅಂಶವು ಗೋವಿನದ್ದು. ಹಾಲಿನಿಂದ ಹಿಡಿದು ಗೋಮೂತ್ರ, ಸಗಣಿ ಎಲ್ಲವೂ ಕೂಡ ನಮಗೆ ದಿನನಿತ್ಯ ಬೆಳಕಿ ಬೇಕಾಗಿದ್ದು, ಅಲ್ಲದೆ ಅದು ಬಹಳ ಔಷಧೀಯ ಗುಣವುಳ್ಳಂಥದ್ದು. ಆದ್ದರಿಂದ ಅದನ್ನು ಸಾಕಿ ಸಲುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಇದು ನಮ್ಮ ನ್ಯಾಷನಲ್ ಒಂದು ವೆಲ್ತ್ ಆಗಿದೆ. ಮತ್ತು ಹಿಂದಿನ ಕಾಲದಲ್ಲಿ ಗೋವುಗಳಿಗೋಸ್ಕರ ಎಷ್ಟೋ ರಾಜರುಗಳು ಯುದ್ಧ ಕೂಡ ಮಾಡಿದ್ದಾರೆ. ಆದರೆ ಮೊದಲಿನ ಹಿಂದಿನ ದಿನಗಳಲ್ಲಿ ಒಬ್ಬನಲ್ಲಿ ಎಷ್ಟು ಗೋವುಗಳಿವೆ ಅದರ ಮೇಲೆ ಅವನ ಶ್ರೀಮಂತಿಗೆ ನಡೀತಾ ಇದ್ದರು. ಎಷ್ಟು ಕಾರ್ ಇದೆ, ಬೆನ್ಸ್ ಕಾರ್ ಇದೆ, ಮೆಸ್ಡೀಸ್ ಇದೆ ಅಂತ ಕೇಳುವಂಥದ್ದು ಆ ಪದ್ಧತಿಗೆ ಇರಲಿಲ್ಲ. ಸುಮಾರು ಒಂದು 50-100 ಹಿಂದೆ ಹೋದರೆ ಗೋವು ಮತ್ತು ನಾವು ಬಿಟ್ಟರೆ ಇನ್ನೇನೂ ಇರಲಿಲ್ಲ. ಪ್ರತಿಯೊಂದು ನಮ್ಮ ಜೀವನ ಚಕ್ರವು ಗೋವಿನ ಆಧಾರದಿಂದಲೇ ನಡೀತಾ ಇತ್ತು. ಈಗ ಆಧುನಿಕತೆ ಬಂದು ಎಲ್ಲ ಗೋವುಗಳು ನಾಶವಾಗ್ತಾ ಇದ್ದಾವೆ. ಅದರಿಂದ ಇದನ್ನು ಉಳಿಸಿ, ಗೋವುಗಳನ್ನು ಉಳಿಸಿ ನಾವು ಆರೋಗ್ಯವಾಗಿ ಸಮೃದ್ಧಿಯಾಗಿ ಬೆಳೆಯಬೇಕು ಅಂತ ಹೇಳುವಂಥದ್ದೇ ನಮ್ಮ ಉದ್ದೇಶ. ಹಮ್ಮೆ ಸಬ್ ಸಹಾಯತಾ ಸೇ ಗೋ ಸೇವಾ ಕರ್ತೇ ಹೇ. ಗೋ ಸೇವಾಕ್ಕೂ ಚಾರಾ, ಪಾನಿ, ಪೇಮೆಂಟ್ ಔರ್ ಲೇಬರ್ ಕೋ ದವಾ, ಮೆಡಿಸಿನ್ ಸಬ್ ಇಸ್ ಪೈಸೆ ಸೇ ಯೂಜ್ ಕರ್ತೇ ಹೇ. ಸಬ್ ಭಾಯಿ ಮಾಡವಾರಿ ಕಾ ಸಹಯೋಗ ಹಮಾರಾ ಇಸ್ ಗೋಶಾಲಾ ಮೇ ಮಿಲ್ತಾ ಹೇ. ಜೈಸೆ ಅಮಾವಸ್, ಪೂನಮ್, ಏಕಾದಶಿ, ಸಂಡೆ, ಪೂನಮ್ ಕೋ ಭೀ ಚಾರಾ ಆತಾ ಹೇ. ವೋ ಪೈಸೆ ಸೇ ಹಮ್ ಸಬ್ ಗೋಶಾಲಾ ಕೋ ಯೂಜ್ ಕರ್ತೇ ಹೇ ಔರ್ ಗೋಶಾಲಾ ಚಲಾತೇ ಹೇ.